ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದುವೆ ಮಾಡಿಕೊಡುವಂತೆ ಪೀಡಿಸ್ತಾ ಇದ್ದಂತೆ ಆರೋಪಿ ಫಯಾಸ್ ನೇಹಾ ಪೋಷಕರು ನೀಡಿರೋ ದೂರಿನಲ್ಲಿ ಈ ವಿಚಾರವನ್ನ ಬಹಿರಂಗವಾಗಿ ಹೇಳಿದ್ದಾರೆ ಮದುವೆ ಮಾಡಿಕೊಡಿ ಅಂತ ನಲ್ಲಿ ಫಯಾಸ್ ಕೇಳಿದಂತೆ ನೇಹಾ ಪೋಷಕರನ್ನ ನಮ್ಮ ಮಗಳು ನಿನ್ನನ್ನ ಇಷ್ಟಪಟ್ಟಿಲ್ಲ ಅಂತ ನೇಹಾ ಪೋಷಕರು ಹೇಳಿದ್ರಂತೆ ಮಗಳನ್ನ ಹೆಚ್ಚಿನ ವ್ಯಾಸಂಗ ಮಾಡಿಸ್ತೀವಿ ಅಂತ ಪೋಷಕರು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಫಯಾಸ್ ತಂದೆ ತಾಯಿಗೆ ಕರೆ ಮಾಡಿ ನೇಹಾ ಪೋಷಕರು ಈ ವಿಚಾರವನ್ನ ಹೇಳಿದ್ರಂತೆ ಮದುವೆ ಆಗದಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ನಂತೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಫಯಾಜ್ ಸ್ನೇಹ ಪೋಷಕರ ದೂರಿನ ಮೇಲೆ ಈಗ ಎಫ್ಐಆರ್ ಆರ್ ಕೂಡ ದಾಖಲು ಮಾಡಲಾಗಿದೆ ಅಂದರೆ ಇಲ್ಲಿ ಯಾವ ಹೇಳಿಕೆಗಳು ಸತ್ಯ ಯಾವ ಹೇಳಿಕೆಗಳು ಮಿಥ್ಯ ಅನ್ನುವಂಥದ್ದು ಈಗ ತನಿಖೆಯಿಂದಷ್ಟೇ ಬಯಲಾಗಬೇಕು ಈ ಪ್ರಕರಣಕ್ಕೆ ಒಂದಲ್ಲ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಈ ಮೊದಲಿಗೆ ನೇಹಾ ಹಾಗೆ ಫಯಾಜ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ತದನಂತರ ದಿನಗಳು ಕಳೀತಾ ಇದ್ದಂತೆ ಒಂದೊಂದೇ ಮಾಹಿತಿಗಳು ಹೊರಬರ್ತಾ ಇದೆ ಸೊ ನೇಹಾ ಹಾಗೆ ಫಯಾಜ್ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರಂತೆ ಈ ವಿಚಾರ ಫಯಾಜ್ ಅವರ ತಾಯಿ ಮುಮತಾಜ್ಗೆ ಒಂದು ವರ್ಷದ ಹಿಂದೆಯೇ ಗೊತ್ತಿತ್ತಂತೆ ಈಕೆಯೇ ಆ ಕಾಲೇಜಿನಲ್ಲಿ ಆ ಫಯಾಜ್ ಅನ್ನುವಂತಹ ಹುಡುಗನಿಂದ ನೇರವಾಗಿ ನಂಬರ್ ಅನ್ನ ಪಡ್ಕೊಂಡಿದ್ಲು ಅನ್ನುವಂತಹ ಒಂದೊಂದೇ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ ಶಿವರಾಮ ಸುಂಡಿ ಈಗ ನೇಹಾಗೆ ಈತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಈಕೆ ಯಾಕೆ ಹೋಗಿ ಫೋಟೋವನ್ನು ತೆಗೆಸ್ಕೊಳ್ತಾ ಇದ್ಲು ಅಥವಾ ನಂಬರ್ ಅನ್ನ ಇಸ್ಕೊಳ್ತಾ ಇದ್ಲು ಹೋಗ್ಲಿ ಲವರ್ ಅಂತ ಬೇಡ ಅಟ್ಲೀಸ್ಟ್ ಫ್ರೆಂಡ್ ಅಂತನಾದ್ರೂ ಅವಳು ಮಾತನಾಡಿರಬಹುದು ಸಲುಗೆಯಿಂದ ಇರಬಹುದು ಇದನ್ನೇ ಫಯಾಜ್ ಲವ್ ಅಂತ ಅನ್ಕೊಂಡಿರ್ಬೋದು ಸೊ ಎಲ್ಲೋ ಒಂದು ಮಿಸ್ಕಮ್ಯುನಿಕೇಶನ್ ಅಥವಾ ಮಿಸ್ ಏನೋ ಆಗಿರಬಹುದು ಬಟ್ ಆದರೆ ಈಗ ಪೋಷಕರು ಈ ಮುಂಚೆ ಏನ್ ಹೇಳಿದ್ರು ಸೊ ನೇಹಾಗೆ ಯಾವುದೇ ವಿಚಾರಕ್ಕೆ ಸಂಬಂಧನೇ ಇಲ್ಲ ಅಂತ ಪೋಟ್ರೆ ಮಾಡಿದ್ರು ಬಟ್ ಇವಾಗ ಪೋಷಕರು ಅವರು ನನಗೆ ಕರೆ ಮಾಡಿದ್ರು ನಿಮ್ಮ ಮಗಳನ್ನ ಸಾಯಿಸ್ತೀನಿ ಮದುವೆ ಆಗ್ತೀನಿ ಅಂತೆಲ್ಲ ಬೆದರಿಕೆ ಹೊಡ್ಡಿದ್ರು ಅಂತೆಲ್ಲ ಹೇಳ್ತಿದ್ದಾರೆ ಸೊ ಈ ವಿಚಾರವನ್ನ ಯಾಕೆ ಮೊದಲೇ ಹೇಳಲಿಲ್ಲ ಇದು ಅದೇ ಅದೇ ಕೆಲವೊಂದು ಸಂಶಯಕ್ಕೆ ಡಿಮ್ಯಾಂಡ್ ಕೊಡ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಏನಂದ್ರೆ ಇಬ್ಬರು ಸಹ ಕ್ಲಾಸ್ಮೇಟ್ಗಳಾಗಿದ್ದರು ಬಿ ಸಿ ನಲ್ಲಿ ಮತ್ತು ಆ ಒಂದು ಸ್ನೇಹಿತರಾಗಿದ್ದರು ಇಲ್ಲಿ ಅವ್ರ ತಂದೆ ಹೇಳೋ ಪ್ರಕಾರ ಏನಂದ್ರೆ ಇಲ್ಲಿ ಒಂದು ಕ್ಲಾಸ್ಮೇಟ್ ಇರೋದ್ರಿಂದ ಆ ರೀತಿ ಒಂದು ಫೋಟೋಗಳು ಅನ್ನೋ ಒಂದು ಸಂಜಾಯನ ಅವ್ರು ಕೊಡ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಆದ ನಂತರವೂ ಸಹ ಯಾಕೆ ಒಂದು ಪೊಲೀಸ್ ಒಂದು ಆ ಪೊಲೀಸ್ ಠಾಣೆಗೆ ದೂರು ಕೊಡೋದಾಗಲಿ ಅಥವಾ ಒಂದು ಆ ಒಂದು ಏನು ಆಯಾಜ್ ಒಂದಷ್ಟು ಏನಾದರೂ ತಿಳಿ ಬುದ್ಧಿವಾದ ಹೇಳೋದು ಇತ್ಯಾದಿ ಪ್ರ ಪ್ರಕ್ರಿಯೆ ಮಾಡ್ಬೋದು ಾಗಿತ್ತು ಯಾಕಂದ್ರೆ ಇವರು ಕಾರ್ಪೊರೇಟ್ರು ಮತ್ತು ಒಂದು ಆಡಳಿತ ಪಕ್ಷದ ಕಾರ್ಪೊರೇಟರ್ ಸಹ ಆಗಿದ್ದಾರೆ ಹಾಗಾಗಿ ಖಂಡಿತ ಒಂದು ಎಲ್ಲ ರೀತಿಯ ಸಾಧ್ಯತೆಗಳಿದ್ವಿ ಯಾಕಂದ್ರೆ ನೇಹಾ ಇವತ್ತು ಏನಾದರೂ ಸಾವನ್ನಪ್ಪಿದ್ದಾಳೆ ಅಂದ್ರೆ ಕೆಲವೊಂದು ನಿರ್ಲಕ್ಷ್ಯವೂ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಅವನು ಪದೇ ಪದೇ ಥ್ರೆಟ್ ಕೊಡ್ತಾ ಇದ್ದಾನೆ ಅಂದಾಗ ಆ ಥ್ರೆಟ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಪೊಲೀಸರ ಗಮನಕ್ಕೆ ಅಥವಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ರೆ ಖಂಡಿತ ಒಂದಷ್ಟು ಏನಾದ್ರು ಕ್ರಮಗಳ ಅನ್ನೋ ಒಂದು ಮಾತು ಸಹ ಕೇಳಿ ಇದೆ ಒಟ್ಟಾರೆ ಏನಂದ್ರೆ ಕೆಲವೊಂದು ಸಂಶಯಗಳಿಗಂತೂ ಎಡೆ ಮಾಡಿಕೊಡ್ತಾ ಸದ್ಯದ ಬೆಳವಣಿಗೆ ಆದ್ರೆ ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಪೊಲೀಸರ ತನಿಖೆಯಿಂದ ಫಯಾಜ್ ಏನಾದ್ರೂ ಬಾಯ್ ಬಿಟ್ಟಿದಾನ ಇನ್ಫಾರ್ಮೇಶನ್ ಏನಾದ್ರೂ ಸಿಗ್ತಾ ಇದು ಪೂರ್ವಕವಾಗಿ ಮಾಡಿರುವಂತದ್ದ ಅಥವಾ ಯಾರಾದ್ರೂ ಕುಮ್ಮಕ್ ಕೊಟ್ಟಿರುವಂತದ್ದ ಇಲ್ಲ ರಾಜಕೀಯ ವೈಷಮ್ಯದಿಂದ ಬೆನ್ನಿಗೆ ಯಾರಾದ್ರೂ ನಿಂತು ಮಾಡಿಸಿರುವಂತಹ ಕೃತ್ಯನಾ ಇದು ಅನ್ನೋದ್ರ ಬಗ್ಗೆ ಏನಾದರೂ ಶಂಕೆಗಳು ವ್ಯಕ್ತವಾಗ್ತಾ ಇದೆಯಾ ಸದ್ಯಕ್ಕೆ ಚೈತ್ರ ಈಗೇನು ಪೊಲೀಸರ ಆಯುಕ್ತರು ಪೊಲೀಸ್ ಆಯುಕ್ತರು ಹೇಳೋ ಪ್ರಕಾರ ಏನಂದರೆ ಇವನು ಪ್ರೀತಿ ಮಾಡ್ತಾ ಇದ್ದ ಆ ಹುಡುಗಿನ ಆದರೆ ಅವ ಆಕೆ ರೆಫ್ಯೂಸ್ ಮಾಡಿದ್ಲು ಅಂದ್ರೆ ನಾನು ಒಟ್ಟು ಪ್ರೀತಿ ಮಾಡಿ ಆಕೆಯೇ ಮದುವೆ ಮಾಡ್ಬೇಕಂತ ಒಂದು ವಿಚಾರ ಇತ್ತು ಆದರೆ ಆಕೆ ತಿರಸ್ಕಾರ ಮಾಡಿದ ಹಿನ್ನೆಲೆಯಲ್ಲಿ ನಾನು ಕೊಲೆ ಮಾಡಿದ ಅನ್ನೋ ಒಂದು ಮಾತನ್ನು ಆ ಬ ಪೊಲೀಸರು ಏನು ತನಿಖೆ ವೇಳೆ ಅನ್ನೋ ಒಂದು ಮಾಹಿತಿ ಇದೆ ಇಲ್ಲಿ ಏನಂದ್ರೆ ಪೋಷಕರ ಆರೋಪ ಇರೋದಂದರೆ ಕೇವಲ ಇವನೊಬ್ಬನೇ ಅಂದರೆ ಇವನು ಕೃತ್ಯ ಎಸಗಿರ್ಬೋದು ಆದರೆ ಇವನು ಹಿಂದೆ ಒಂದು ಮೂರ್ನಾಲ್ಕು ಮಂದಿ ಇದ್ದಾರೆ ಅವರೇ ಪ್ಲಾನ್ ಮಾಡಿಬಿಟ್ಟು ಈ ರೀತಿ ಒಂದು ಕೃತ್ಯ ಎಸಗಲಿಕ್ಕೆ ಕುಮ್ಮಕ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತಿದೆ ಹಾಗಾಗಿ ಆ ಆಂಗಲ್ ನಲ್ಲೂ ಸಹ ತನಿಖೆ ಮಾಡಬೇಕಂತ ಪೋಷಕರು ಆಗ್ರಹಿಸ್ತಾ ಇದಾರೆ ಚೈತ್ರ ಓಕೆ ಧನ್ಯವಾದಗಳು ಶಿವರಾಮ ಸುಂಡಿ ತಮ್ಮ ಮಾಹಿತಿಗಾಗಿ